ಮೂಡ್ ಆಫ್ ಕರ್ನಾಟಕ ಭಾನು ಟಿವಿ ಎಂಆರ್ಐಬಿಯ ಆನ್ಲೈನ್ ಸಮೀಕ್ಷೆ. ನಿಮ್ಮ ಆಯ್ಕೆಯ ಪಕ್ಷ ಯಾವುದು? ನಿಮ್ಮ ಮೆಚ್ಚಿನ ಮುಖ್ಯಮಂತ್ರಿ ಯಾರು? ನಿಮ್ಮ ಭವಿಷ್ಯದ ಯುವ ಮುಖ್ಯಮಂತ್ರಿ ಯಾರು? ಮೇ ತಿಂಗಳಲ್ಲಿ ಪೂರ್ವಭಾವಿ ಸಮೀಕ್ಷೆಯ ಫಲಿತಾಂಶ. ನಮಸ್ಕಾರ ನೋಡುಗರೆ, ಸಂಪಾದಕರೇ, ಪಂಚಮಶಾಲಿ ಹೋರಾಟ ನಡೀತಿದೆ. ಇದಕ್ಕಿದ್ದ ಹಾಗೇನೆ ಪಂಚಮಶಾಲಿಗಳು ಪಾದಯಾತ್ರೆ ಮಾಡಿದ್ರು, ಮುಷ್ಕರ ನಡೆಸ್ತಿದ್ದಾರೆ. ಆ ಸ್ವಾಮಿಗಳಾದಂತಹ ಜಯಮೃತ್ಯುಂಜಯ ಸ್ವಾಮಿಗಳು ಗಡವನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಇಲ್ಲದೆ ಹೋದರೆ ನಾವು ಏನಾಗುತ್ತೆ ಅನ್ನೋದನ್ನು ಪರಿಣಾಮ ಹೇಳೋದಿಲ್ಲ ಅಂತಲೂ ಕೂಡ ಒಂಥರ ಮೂಕ ಬೆದರಿಕೆ ಕೊಟ್ಟಿದ್ದಾರೆ. ಇದು ಸಾಧುನಾ ಸರಿನಾ? ಉದಯಾದ್ರೆ ಮೂಕ ಬೆದರಿಕೆ ಕೊಟ್ಟಿದ್ದಾರೆ ಅವರು, ಸಾರ್ವಜನಿಕವಾಗಿಯೇ ಬೆದರಿಕೆಯನ್ನು ಕೊಟ್ಟಿದ್ದಾರೆ. ನಾವು ಪಂಚಮಸಾಲಿಗಳಿಗೆ, ನಮ್ಮ ಪಂಚಮಸಾಲಿ ಪಾದಯಾತ್ರೆ ಬೆಂಗಳೂರಿಗೆ ತಲುಪೋದರೊಳಗೆ ಪಂಚಮಸಾಲಿಗಳಿಗೆ ಮೀಸಲಾತಿ ಕೊಡಬೇಕು, ಪ್ರವರ್ಗ 2A ಮೀಸಲಾತಿಯನ್ನು ನೀಡಬೇಕು. ಒಂದು ವೇಳೆ ಪ್ರವರ್ಗ 2A ಮೀಸಲಾತಿಯನ್ನು ಕೊಡದೆ ಹೋದರೆ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ, ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕ್ತೀವಿ, ಧರಣಿಯನ್ನು ಕೂತ್ಕೊಳ್ತೀವಿ, ಆಭರಣ ಅಂತ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂದ್ಬಿಟ್ಟು ಸರ್ಕಾರಕ್ಕೆ ಎಲ್ಲ ರೀತಿಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅವರು ಗಡುವನ್ನು ಕೊಟ್ಟರು, ಮಾರ್ಚ್ 4 ಒಳಗೆ ನೀವು ಭರವಸೆಯನ್ನು ಕೊಡಬೇಕು, ಪ್ರವರ್ಗ 2A ಪಂಚಮಸಾಲಿಗಳನ್ನು ಸೇರಿಸಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಮಂಡಿಸಿದ್ದಾರೆ. ಬಜೆಟ್ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಭರವಸೆಯನ್ನು ನೀಡಬೇಕು. ಭರವಸೆಯನ್ನು ನೀಡದೆ ಹೋದರೆ ಹೋದಾವು ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳುತ್ತೀವಿ ಎನ್ನುವಂಥ ನಿರ್ಧಾರವನ್ನು ತಗೊಂಡಿದೆ. ಈ ಮುಷ್ಕರದ ಹಿಂದೆ ಏನಾದರೂ ರಾಜಕೀಯ ಹುನ್ನಾರ ಇದೆ ಅಂತೀರಾ? ಉದಯಾದ್ರಿ, 1956 ಕರ್ನಾಟಕ ಏಕೀಕರಣ ಆಯಿತು. ಕರ್ನಾಟಕ ಏಕೀಕರಣ ಆಗೋದಕ್ಕಿಂತ ಮೊದಲು ಕೆಗಲ್ ಹನುಮಂತಯ್ಯ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು. ತದನಂತರದಲ್ಲಿ ಕರ್ನಾಟಕ ಏಕೀಕರಣ ಆಯಿತು. ಏಕೀಕರಣ ಆಗುವಂತಹ ಸಂದರ್ಭದಲ್ಲಿ ಅನೇಕ ಜನನಾಯಕರು, ಒಕ್ಕಲಿಗ ನಾಯಕರು ಕೆಂಗಲ್ ಹನುಮಂತಯ್ಯನವರಿಗೆ ಎಚ್ಚರಿಸಿದರು, ನೀವು ಒಂದು ವೇಳೆ ಕರ್ನಾಟಕ ಏಕೀಕರಣಕ್ಕೆ ಒಪ್ಪಿದರೆ ಲಿಂಗಾಯತರ ಪ್ರಭುತ್ವ ಕರ್ನಾಟಕದಲ್ಲಿ ಬರುತ್ತೆ, ನೀವು ಮುಖ್ಯಮಂತ್ರಿ ಪದವಿಯನ್ನು ಕಳ್ಕೋಬೇಕಾಗುತ್ತೆ ಎನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟರು. ಆದರೆ ನಿಜಕ್ಕೆ ಇವರು ಕೆಂಗಲ್ ಹನುಮಂತಯ್ಯನವರು ಕರ್ನಾಟಕ ಏಕೀಕರಣ ಆಗಲೇಬೇಕು ಅಂತ ಪಟ್ಟನ್ನು ಹಿಡಿದರು. ಯಾಕೆ ಈ ಇತಿಹಾಸವನ್ನು ಹೇಳ್ತಾ ಇದ್ದೀನಿ ಗೊತ್ತಾಗೋದು? ಯಾದ್ರಿ, 1956 ಕರ್ನಾಟಕ ಏಕೀಕರಣ ಆಯಿತು, ನವೆಂಬರ್ 1 64 ಏಕೀಕರಣ ಆಗಿ 64 ಇಲ್ಲಿಯವರೆಗೆ ಲಿಂಗಾಯತ ಸಮುದಾಯ, ಇವತ್ತೇನು ಲಿಂಗಾಯತ ಸಮುದಾಯದ ಒಳಪಂಗಡ ಪಂಚಮಸಾಲಿ ಸಮುದಾಯ ಮಾಡಿದ್ರಲ್ಲ, ಒಂದು ನಭೂತೋ ನ ಭವಿಷ್ಯತಿ ಎನ್ನುವಂತಹ ಒಂದು ಪಾದಯಾತ್ರೆ ಮತ್ತು ಸಮಾವೇಶ, ಅಂಥ ಸಮಾವೇಶ ಲಿಂಗಾಯತರು ಮಾಡಿರಲಿಲ್ಲ. ರಾಜಕೀಯವಾಗಿ ಅಧಿಕಾರವನ್ನು ಹಿಡಿದಿದ್ದರು. ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಆದರೂ, ಜತ್ತಿ ಆದರೂ, ಕಂಟಿ ಆದರೂ, ವೀರೇಂದ್ರ ಪಾಟೀಲರಾದರೂ, ತದನಂತರದಲ್ಲಿ ಬೊಮ್ಮಾಯಿ, JH ಪಟೇಲ್, ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್ ಈ ರೀತಿ 7-8 ಮುಖ್ಯಮಂತ್ರಿಗಳಾದರು. ಆದರೆ ಇಷ್ಟೂ ಜನ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಇಂಥದೊಂದು ರಾಜಕೀಯ ಸಮಾವೇಶ ಬೆಂಗಳೂರದಲ್ಲಿ ಆಗಿರಲಿಲ್ಲ. ಮಂಡ್ಯದ ರೈತರು ಚಡ್ಡಿ ಮೆರವಣಿಗೆಯನ್ನು ಮಾಡಿದರು, ದೊಡ್ಡ ಪ್ರಮಾಣದ ಚಡ್ಡಿ ಮೆರವಣಿಗೆ. ಅವತ್ತು ವರುಣಾನಾಲೆಯನ್ನು ನಿರ್ಮಾಣ ಮಾಡೋದಕ್ಕೆ ದೇವರಾಜ ಅರಸು ನಿರ್ಧಾರವನ್ನು ಕೈಗೊಂಡಂತಹ ಸಂದರ್ಭದಲ್ಲಿ ಲಕ್ಷಾಂತರ ಜನ ಮಂಡ್ಯ, ಮೈಸೂರು, ರಾಮನಗರ, ತುಮಕೂರು ಈ ಭಾಗದಿಂದ ಬಂದಂತಹ ಲಕ್ಷಾಂತರ ಜನ ಚಡ್ಡಿ ಮೆರವಣಿಗೆಯನ್ನು ಮಾಡಿ ದೇವರಾಜ ಅರಸರ ಸರ್ಕಾರವನ್ನು ಬಗ್ಗುಬಡಿಯುವಂತಹ ಪ್ರಯತ್ನವನ್ನು ಮಾಡಿದರು. ತದನಂತರದಲ್ಲಿ ರೆಡ್ಡಿ ಸಮುದಾಯ ದೊಡ್ಡ ಸಮಾವೇಶವನ್ನು ಮಾಡಿತು, ಕುರುಬರು ಸಮಾವೇಶವನ್ನು ಮಾಡಿದರು. ಆದರೆ ಕರ್ನಾಟಕದ ದೊಡ್ಡ ಸಮುದಾಯವಾದಂತಹ ಲಿಂಗಾಯತ ಸಮುದಾಯ ಇಂಥದೊಂದು ಸಮಾವೇಶವನ್ನು ಮಾಡೋದಕ್ಕೆ ಇಲ್ಲಿಯವರೆಗೆ ಸಾಧ್ಯ ಆಗಿರಲಿಲ್ಲ. ಆದರೆ ಪಂಚಮಸಾಲಿ ಸಮುದಾಯ ಇಂಥ ಸಮಾವೇಶವನ್ನು ಮಾಡಿತು. ಇಂಥ ಸಮಾವೇಶವನ್ನು ಮಾಡಿ ಒಂದು ರೀತಿಯಲ್ಲಿ ಲಿಂಗಾಯತ ಶಕ್ತಿ ಪ್ರದರ್ಶನ ಆಯಿತು. ಅದು ಪಂಚಮಸಾಲಿ ಲಿಂಗಾಯತ ಒಂದು ಒಳಪಂಗಡ ಇರಬಹುದು, ಆದರೆ ನಿಜವಾಗಲೂ ಲಿಂಗಾಯತ ಶಕ್ತಿ ಪ್ರದರ್ಶನ ಆಯಿತು. ಈ ಶಕ್ತಿ ಪ್ರದರ್ಶನ ಆಗಿ ಒಂದು ರಾಜಕೀಯ ಸವಾಲನ್ನು
ಇವತ್ತಿನ ಜನನಾಯಕರಿಗೆ ಈ ಶಕ್ತಿ ಪ್ರದರ್ಶನ ತೋರಿಸಿದೆ ಒಂದು ದೊಡ್ಡ ಸವಾಲನ್ನು ಒಡ್ಡಿದೆ ಆ ಸವಾಲು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡುವಂತಹ ಒಂದು ಸವಾಲಾಗಿದೆ ಉದಯತ್ರಿ ಇನ್ನು ಈ ಪಂಚಮಸಾಲಿಗಳ ಈ ಬೇಡಿಕೆ ಇದೆಯಲ್ಲ ಇದು ನಿಜವಾಗಿಯೂ ಒಪ್ಪಿಕೊಬಹುದಾದಂತಹ ಬೇಡಿಕೆನ ಉದಯಾದ್ರಿ ಪ್ರವರ್ಗ 3B ನಲ್ಲಿ ಲಿಂಗಾಯತರಿಗೆ ಮೀಸಲಾತಿಯನ್ನು ಕೊಟ್ಟಿದೆ ಪ್ರವರ್ಗ 3B ನಲ್ಲಿ ಲಿಂಗಾಯತರಿಗೆ ಮೀಸಲಾತಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಈಗ ಪಂಚಮಸಾಲಿ ಲಿಂಗಾಯತ ಸಮುದಾಯ ಪ್ರವರ್ಗ 2A ನಲ್ಲಿ ಮೀಸಲಾತಿಯನ್ನು ಕೇಳ್ತಾ ಇದೆ ಪ್ರವರ್ಗ 2A ನಲ್ಲಿ ಲಿಂಗಾಯತ ಸಮುದಾಯ ಮೀಸಲಾತಿಯನ್ನು ಕೇಳೋದ್ರಿಂದ ಆಗುವಂತಹ ಲಾಭ ಮತ್ತು ನಷ್ಟ ಏನು ಅನ್ನೋದರ ತುಲನೆ ಮಾಡಿದಾಗ ತೂಕ ಹಿಡಿದು ನೋಡಿದಾಗ ನಿಜಕ್ಕೂ ಪಂಚಮಸಾಲಿಗಳಿಗೆ ಇದರಿಂದ ಅನ್ಯಾಯ ಆಗುತ್ತೆ ಅದರ ಜೊತೆಗೆ ಬೇರೆ ಸಮುದಾಯಗಳಿಗೂ ಅನ್ಯಾಯ ಆಗುತ್ತೆ ಪ್ರವರ್ಗ 2A ನಲ್ಲಿ 106 ಜಾತಿಗಳಿದ್ದಾವೆ ಆ 106 ಜಾತಿಗಳಲ್ಲಿ ಕುರುಬರಿದ್ದಾರೆ ಈಡಿಗರಿದ್ದಾರೆ ವಿಶ್ವಕರ್ಮರಿದ್ದಾರೆ ಈ ರೀತಿ ಅನೇಕ ಜಾತಿಗಳಿದ್ದಾವೆ ಆ 106 ಜಾತಿಗಳ ಜೊತೆಗೆ ಪಂಚಮಸಾಲಿಗಳು ಸೇರ್ಕೊಂಡ್ಬಿಟ್ರೆ ಪಂಚಮಸಾಲಿಗಳ ಮೀಸಲಾತಿಯ ಪ್ರಮಾಣ ಕಡಿಮೆ ಆಗುತ್ತೆ ಹೊರತು ಜಾಸ್ತಿ ಆಗಲ್ಲ ಒಂದು ದೃಷ್ಟಿಯಲ್ಲಿ ಲೆಕ್ಕಾಚಾರದ ದೃಷ್ಟಿಯಲ್ಲಿ ಇಲ್ಲದೆ ಹೋದರೆ ಬಲಾಢ್ಯಕವಾದಂತಹ ಪಂಚಮಸಾಲಿ ಲಿಂಗಾಯತರು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಬಲಾಢ್ಯರಾಗಿರುವಂತಹ ಈ ಒಂದು ಸಮುದಾಯ ಬೇರೆ ಜಾತಿಗಳ ಮೀಸಲಾತಿಯ ಸವಲತ್ತನ್ನು ನುಂಗಿ ಹಾಕುವಂತಹ ಅಪಾಯ ಇದೆ ಆದ್ದರಿಂದ ಪಂಚಮಸಾಲಿಗಳು ಏನು ಈ ಮೀಸಲಾತಿಗೆ ಬೇಡಿಕೆಯನ್ನಿಟ್ಟು ಪ್ರವರ್ಗ 3B ಬದಲಾಗಿ ಪ್ರವರ್ಗ 2A ಮೀಸಲಾತಿಯನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಅದು ನ್ಯಾಯಸಮ್ಮತ ಅಲ್ಲ ಮೂಡ್ ಆಫ್ ಕರ್ನಾಟಕ ಭಾನು ಟಿವಿ MRIBಯ ಆನ್ಲೈನ್ ಸಮೀಕ್ಷೆ ನಿಮ್ಮ ಆಯ್ಕೆಯ ಪಕ್ಷ ಯಾವುದು ನಿಮ್ಮ ಮೆಚ್ಚಿನ ಮುಖ್ಯಮಂತ್ರಿ ಯಾರು ನಿಮ್ಮ ಭವಿಷ್ಯದ ಯುವ ಮುಖ್ಯಮಂತ್ರಿ ಯಾರು ಮೇ ತಿಂಗಳಲ್ಲಿ ಪೂರ್ವಭಾವಿ ಸಮೀಕ್ಷೆಯ ಫಲಿತಾಂಶ ಎರಡನೇ ಪಾಯಿಂಟ್ ನಾವಿಲ್ಲಿ ಹೇಳಬೇಕಾಗಿರೋದು ನಮಗೊಂದು ಪರಂಪರೆ ಇದೆ ಲಿಂಗಾಯತ ಸಮುದಾಯದಕ್ಕೊಂದು ದೊಡ್ಡ ಪರಂಪರೆ ಇದೆ ಆ ಪರಂಪರೆ ಯಾವುದು ಲಿಂಗಾಯತ ಸಮುದಾಯಕ್ಕಿರುವ ಪರಂಪರೆ ಯಾವುದು ಅಂತಂದರೆ 12ನೇ ಶತಮಾನ ನಮ್ಮ ಪರಂಪರೆ ಬಸವಣ್ಣ ನಮ್ಮ ಪರಂಪರೆ ಶಿವಶರಣರು ನಮ್ಮ ಪರಂಪರೆ ಆವತ್ತು ಜನಕ್ಕೆ ಬಸವಣ್ಣ ಕೊಟ್ಟಂತಹ ಆರ್ಥಿಕ ಸಿದ್ಧಾಂತ ಯಾವುದು ಬಸವಣ್ಣ ಜನಕ್ಕೆ ಕೊಟ್ಟಂತಹ ಆರ್ಥಿಕ ಸಿದ್ಧಾಂತ ಕಾಯಕ ಮತ್ತು ದಾಸೋಹ ಅನ್ನುವಂತಹ ಆರ್ಥಿಕ ಸಿದ್ಧಾಂತವನ್ನು ಈ ಜಗತ್ತಿಗೆ ನೀಡಿದ ಅದರಲ್ಲೂ ವಿಶೇಷವಾಗಿ ಲಿಂಗಾಯತರಿಗೆ ನೀಡಿದ ಆ ಒಂದು ಕಾಯಕ ಮತ್ತು ದಾಸೋಹ ಸಿದ್ಧಾಂತ ಏನು ಹೇಳುತ್ತೆ ಕಾಯಕ ಮತ್ತು ದಾಸೋಹ ಸಿದ್ಧಾಂತ ಏನು ಹೇಳುತ್ತೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ತಾನು ದುಡಿದು ಸಂಪಾದನೆಯನ್ನು ಮಾಡಬೇಕು ಬೆವರು ಸುರಿಸಿ ಸಂಪಾದನೆಯನ್ನು ಮಾಡಬೇಕು ತಾನು ಸಂಪಾದನೆಯಿಂದ ಮಾಡಿದಂತಹ ಲಾಭದಲ್ಲಿ ಸಮಾಜಕ್ಕೂ ಸ್ವಲ್ಪ ಹಂಚಬೇಕು ಅಂತ ಹೇಳ್ತಾನೆ ಹಂಚಿ ತಿಂದು ಬದುಕಬೇಕು ಅನ್ನುವುದು ಬಸವ ತತ್ವ ಮತ್ತು ಶರಣರ ಸಿದ್ಧಾಂತ ಆಗಿತ್ತು ಇದು 12ನೇ ಶತಮಾನದ ಆರ್ಥಿಕ ಸಿದ್ಧಾಂತ ಇದನ್ನು ಲಿಂಗಾಯತರಿಗೂ ಕೊಟ್ಟರು ಆದರೆ ಲಿಂಗಾಯತರು ಇವತ್ತು ಮಾಡ್ತಾ ಇರೋದೇನು ಭಿಕ್ಷೆಯನ್ನು ಬೇಡ್ತಾ ಇದ್ದಾರೆ ಸಾಣೆಹಳ್ಳಿಯ ಪಂಡಿತಾರಾಧ್ಯ ಸ್ವಾಮೀಜಿಯವರು ನಾವು ಯಾವುದೇ ಕಾರಣಕ್ಕೆ ಭಿಕ್ಷೆಯನ್ನು ನೀಡಿ ಬದುಕಬಾರದು ನಾವು ದುಡಿದು ದಾಸೋಹವನ್ನು ಮಾಡಬೇಕು ಅಂದರೆ ಕಾಯಕ ಮಾಡಿ ದಾಸೋಹವನ್ನು ಮಾಡಬೇಕು ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ ಈ ಕಾರಣದಿಂದ ಪಂಚಮಸಾಲಿಗಳು ದುಡಿದು ಕಾಯಕ ಮಾಡಿ ಸಮಾಜಕ್ಕೆ ಹಂಚುವಂತಹ ಕೆಲಸವನ್ನು ಪಂಚಮಸಾಲಿಗಳು ಸೇರಿದಂಗೆ ಎಲ್ಲ ಲಿಂಗಾಯತರು ಮಾಡಬೇಕು ಆದರೆ ಅದನ್ನು ಬಿಟ್ಟು ಮೀಸಲಾತಿಯನ್ನು ಕೇಳೋದಕ್ಕೆ ಹೋಗ್ತಾ ಇದ್ದಾರೆ ಆದರೆ ಈ ಒಂದು ಮೀಸಲಾತಿಯನ್ನು ಕೇಳುವಂತಹ ಪ್ರಕ್ರಿಯೆ ಇದೆಯಲ್ಲ ಉದಯಾದ್ರಿ ಇದರೊಳಗೆ ನನಗೇನನ್ಸುತ್ತೆ ಅಂತಂದರೆ 100ಕ್ಕೆ 100ರಷ್ಟು ಮೀಸಲಾತಿಯನ್ನು ಕೇಳುವುದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ರಾಜಕೀಯ ಅಂತರ್ಧ್ವನಿ ಇದೆ ಆ ರಾಜಕೀಯ ಅಂತರ್ಧ್ವನಿ ಯಾವುದು ಅಂತಂದರೆ ಕಳೆದ 2-3 ದಶಕಗಳ ಅವಧಿ ಒಳಗೆ ಈಗ ಸದ್ಯ ಮುಖ್ಯಮಂತ್ರಿಯಾಗಿರುವ BS ಯಡಿಯೂರಪ್ಪ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕ ಅನ್ನುವಂತಹ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು ಯಡಿಯೂರಪ್ಪನವರನ್ನು ಬಿಟ್ಟರೆ ಇನ್ನೊಬ್ಬ ನಾಯಕ ಲಿಂಗಾಯತ ಸಮುದಾಯದಲ್ಲಿ ಇಲ್ಲ ಅನ್ನುವಂತಹ ಅಭಿಪ್ರಾಯ ಸಾರ್ವತ್ರಿಕವಾಗಿತ್ತು
ಇಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರಿಗೆ ಪರ್ಯಾಯವಾಗಿ ಒಂದು ಲಿಂಗಾಯತ ನಾಯಕತ್ವವನ್ನು ಸೃಷ್ಟಿ ಮಾಡೋದು ಈ ಪಂಚಮಸಾಲಿ ಪಾದಯಾತ್ರೆ ಮತ್ತು ಸಮಾವೇಶದ ಹೆಗ್ಗುರಿಯಾಗಿದೆ. ಇವತ್ತು ನೋಡಿ ಪಂಚಮಸಾಲಿ ಸಮುದಾಯದ ಸಮಾವೇಶದಲ್ಲಿ ಮಾಜಿ ಕೇಂದ್ರ ಸಚಿವ ಬಸವನಗೌಡ ಪಾಟೀಲ್ ಇತ್ತ, ಧಾರವಾಡದ ಶಾಸಕ ಅರವಿಂದ ಬೆಲ್ಲದ್, ಇವರು ದೇ ಪ್ಲೇಡ್ ಎ ವೆರಿ ಕ್ರೂಷಿಯಲ್ ರೋಲ್. ಒಂದು ಕಡೆ ಬಸವನಗೌಡ ಪಾಟೀಲ್ ಎತ್ತಾಳೆ, ಇನ್ನೊಂದು ಕಡೆ ಅರವಿಂದ ಬೆಲ್ಲದ್ ಅವರು ಪಂಚಮಸಾಲಿ ಸಮಾವೇಶದಲ್ಲಿ ಅಗ್ರ ನಾಯಕರಾಗಿ ರೂಪುಗೊಂಡ್ರು. ಅಂದ್ರೆ ಈ ಪಂಚಮಸಾಲಿ ಸಮುದಾಯ ಒಂದು ಆಲ್ಟರ್ನೇಟಿವ್ ಪೊಲಿಟಿಕಲ್ ಲೀಡರ್ಶಿಪ್ ಅನ್ನು ಲಿಂಗಾಯತ ಸಮುದಾಯದಲ್ಲಿ ಸೃಷ್ಟಿ ಮಾಡಿದೆ. ಅಂತಹ ಒಂದು ಪ್ರಮುಖವಾದಂತಹ ಮಹತ್ವ ಪಂಚಮಸಾಲಿ ಪಾದಯಾತ್ರೆ ಮತ್ತು ಸಮಾವೇಶದಲ್ಲಿ ಇದೆ. ಈ ಇದರಿಂದ ಏನಾಗಿದೆ ಅಂತಂದ್ರೆ, ಯಡಿಯೂರಪ್ಪನವರು ನಾನು ಪ್ರಶ್ನಾತೀತ ಲಿಂಗಾಯತ ನಾಯಕ ಅಂತ ಇಲ್ಲಿವರೆಗೆ ಹೇಳ್ಕೊಳ್ತಾ ಇದ್ರು, ಅದು ಪ್ರಶ್ನಾರ್ಹವಾಗಿದೆ. ಯಡಿಯೂರಪ್ಪನವರು ಇನ್ನು ಮುಂದೆ ಪ್ರಶ್ನಾತೀತ ನಾಯಕರಲ್ಲ, ಲಿಂಗಾಯತ ಸಮುದಾಯದಲ್ಲಿ ಪರ್ಯಾಯ ನಾಯಕತ್ವ ಹುಟ್ಟುಕೊಂಡಿದೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಇಲ್ಲದೆ ಒಂದು ಪರ್ಯಾಯ ನಾಯಕತ್ವ ಲಿಂಗಾಯತ ಪರ್ಯಾಯ ಲಿಂಗಾಯತ ನಾಯಕತ್ವ ಕರ್ನಾಟಕದಲ್ಲಿ ಶಕ್ತಿಯುತವಾಗಿ ಹೆಜ್ಜೆ ಇಡುತ್ತೆ. ಯಾಕೆ ಇದು ಲಿಂಗಾಯತ ಪರ್ಯಾಯ ನಾಯಕತ್ವ ಆಗುತ್ತೆ ಅಂತಂದ್ರೆ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಸ್ವಲ್ಪ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಪಂಚಮಸಾಲಿ ಸಮುದಾಯದ ಪ್ರಭಾವ ದೊಡ್ಡ ಪ್ರಮಾಣದಲ್ಲಿದೆ. ಕರ್ನಾಟಕದ ಮುಂಬೈ ಕರ್ನಾಟಕದ 50 ವಿಧಾನಸಭಾ ಕ್ಷೇತ್ರಗಳು, ಹೈದರಾಬಾದ್ ಕರ್ನಾಟಕದ 40 ವಿಧಾನಸಭಾ ಕ್ಷೇತ್ರಗಳು, ಮಧ್ಯ ಕರ್ನಾಟಕದ 7-8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಂಚಮಸಾಲಿ ಸಮುದಾಯ ದೊಡ್ಡ ಪ್ರಮಾಣದಲ್ಲಿದೆ. ಇವರು ಇಡೀ ರಾಜ್ಯದ ಲಿಂಗಾಯತ ರಾಜಕಾರಣವನ್ನು ನಿಯಂತ್ರಿಸ್ತಾ ಇದ್ರು. ಯಡಿಯೂರಪ್ಪನವರ ಚುನಾವಣಾ ರಾಜಕಾರಣದ ಬೆನ್ನೆಲುಬು ಯಾರು ಅಂದರೆ ಅದು ಪಂಚಮಸಾಲಿ ಸಮುದಾಯ. ಇವತ್ತು ಪಂಚಮಸಾಲಿ ಸಮುದಾಯವೇ ಯಡಿಯೂರಪ್ಪನವರ ವಿರುದ್ಧ ತಿರುಗಿಬಿದ್ರೆ ಅಲ್ಲಿಗೆ ಯಡಿಯೂರಪ್ಪನವರ ನಾಯಕತ್ವ ದುರ್ಬಲ ಆಯಿತು, ಇನ್ನೊಂದು ಪರ್ಯಾಯ ನಾಯಕತ್ವ ಲಿಂಗಾಯತದಲ್ಲಿ ಸೃಷ್ಟಿಯಾಯಿತು. ಇದೇ ರಾಜಕೀಯದ ಪರಿಣಾಮ ಉದಯ. ಇತರೆ ಪಂಗಡಗಳು ಅವರ ಜೊತೆ ಇಲ್ಲ ಅನ್ನುವ ಮಾತಿದೆ. ಅದು ಇದೇ ಉದಯಾದ್ರಿ ಅವರೇ ಡೆಫರೆಕ್ಟ್ ಆಗಿದೆ. ಯಾಕೆ ಅಂತಂದ್ರೆ, ಈ ಪಂಚಮಸಾಲಿ ಸಮುದಾಯದ ಸಮಾವೇಶ ಏನಾಗಿದೆ, ಆ ಸಮಾವೇಶವನ್ನು ಮಾಡ್ತಾ ಇರೋ ಜನರ ಅಭಿಪ್ರಾಯಗಳೇನಿದೆ ಅದನ್ನು ನಾವು ಪರಿಗಣಿಸಬೇಕು. ಅದೇನು ಅಂತ ಅಂತಂದ್ರೆ, ಇತರ ಲಿಂಗಾಯತ ಸಮುದಾಯಗಳು ನಮ್ಮನ್ನ ಸಂಪೂರ್ಣವಾಗಿ ನಗಣ್ಯಗೊಳಿಸಿದರೆ, ಇವರು ನಮ್ಮನ್ನ ನಮಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿಲ್ಲ, ರಾಜಕೀಯವಾಗಿ ನಮ್ಮನ್ನು ತುಳಿದಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿ ಗಾದಿಯ ಪ್ರಶ್ನೆ ಬಂದಾಗ 8 ಜನ ಮುಖ್ಯಮಂತ್ರಿಗಳಲ್ಲಿ 7 ಜನ ಬಣಜಿಗ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಒಬ್ಬನೇ ಒಬ್ಬ ಪಂಚಮಸಾಲಿ ಲಿಂಗಾಯತ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ರಾಜಕೀಯ ಅಧಿಕಾರದ ಸಿಂಹಪಾಲನ್ನ ಪಂಚಮಸಾಲಿಗಳು ಕಬಳದಿರು ಪಂಚಮಸಾಲಿಗಳಲ್ಲದವರು ಕಬಳಿಸ್ತಾ ಇದ್ದಾರೆ. ರಾಜಕೀಯ ಅಧಿಕಾರದ ಸಿಂಹ ರಾಜಕೀಯ ಅಧಿಕಾರದ ಸಿಂಹಪಾಲದ ಕಬಳಿಸ್ತಾ ಇರೋದು ಪಂಚಮಸಾಲಿಗಳಲ್ಲದ ಲಿಂಗಾಯಿತು ಅನ್ನುವ ಅತೃಪ್ತಿ ಅಸಮಾಧಾನ ಇದೆ. ಆದ್ದರಿಂದ ಪಂಚಮಸಾಲಿಗಳಲ್ಲದ ಲಿಂಗಾಯಿತು ಇತರ ಒಳಪಂಗಡಗಳು ಪಂಚಮಸಾಲಿಗಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವ್ರ ಜೊತೆಯಲ್ಲಿ ಹೆಜ್ಜೆ ಇಡಬೇಕು. ಇನ್ನು ಸರ್ಕಾರದ ದೃಷ್ಟಿಯಿಂದ ನೋಡೋಣ ಸಂಪಾದಕರೇ, ಈ ಒತ್ತಾಯಕ್ಕೆ ಮಣಿಯೋಕೆ ಸಾಧ್ಯನೇ ಇಲ್ಲ ಸರ್ಕಾರ. ಅಲ್ಲ ಉದಯಾದ್ರಿ, ಖಂಡಿತ ಸರ್ಕಾರ ಈ ಒತ್ತಾಯಕ್ಕೆ ಮಣಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತ ಅಂತಂದ್ರೆ, ಭಾರತದ ಪರಮೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಮೀಸಲಾತಿಯ ಪ್ರಮಾಣ 50% ಹೆಚ್ಚಿರಬಾರದು ಅನ್ನುವ ತೀರ್ಪನ್ನು ನೀಡಿದೆ. ಆದ್ದರಿಂದ ಆ ಮೀಸಲಾತಿಯ ಚೌಕಟ್ಟಿನಲ್ಲಿ 50% ಮೀಸಲಾತಿಯನ್ನು ಕೊಡೋದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಸಾಧ್ಯವೇ ಆಗೋದಿಲ್ಲ. 50%ರೊಳಗೆ ಮಾತ್ರ ಅವರು ಮೀಸಲಾತಿ ಯಾವ್ಯಾವ ಜಾತಿ ಜನಾಂಗಗಳಿಗೆ ಹಂಚಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಪಂಚಮಸಾಲಿ ಪ್ರವರ್ಗ 3B ಪ್ರವರ್ಗ 2A ಕೇಳೋದು ಯಾವ ರೀತಿಯಲ್ಲೂ ನ್ಯಾಯಸಮ್ಮತ ಆಗೋದಿಲ್ಲ. ಅದರಿಂದ ನನಗನ್ಸುತ್ತೆ ರಾಜ್ಯ ಸರ್ಕಾರ ಏನೇ ಕಸರತ್ತನ್ನು ಮಾಡಿದ್ರು ಅವರಿಗೆ 2A ಮೀಸಲಾತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇದೆಲ್ಲವನ್ನ ಮೀರಿ ನನಗೆ ಆಗಲೇ ಹೇಳದ್ದಲ್ಲ ಉದಯಾದ್ರಿ, ಇಲ್ಲಿ ಮೀಸಲಾತಿಗಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿ ನಾನು ನನ್ನಿಂದಲೇ ಕರ್ನಾಟಕ ಲಿಂಗಾಯತ ರಾಜಕಾರಣ ಅನ್ನುವಂತಹ ಒಂದು ದಾರ್ಷ್ಟ್ಯವನ್ನು ಎದೆಗಾರಿಕೆಯನ್ನು ಪ್ರತಿನಿಧಿಸ್ತಾ ಇದ್ದಂಥ ಯಡಿಯೂರಪ್ಪನವರಿಗೆ, ನೀವೊಬ್ಬರೇ ನಾಯಕರಲ್ಲ, ಲಿಂಗಾಯತ ನಾಯಕತ್ವ
ಆ ನಾಯಕತ್ವಕ್ಕೆ ನಾಯಕರು ಕರ್ನಾಟಕದಲ್ಲಿ ಬೇರೆಯವರು ಇದ್ದಾರೆ. ಯಡಿಯೂರಪ್ಪನವರೊಬ್ಬರೇ ಲಿಂಗಾಯತ ನಾಯಕರಲ್ಲ, ಬೇರೆಯವರು ಲಿಂಗಾಯತ ನಾಯಕರು ಅನ್ನೋ ಮೆಸೇಜನ್ನು ಈ ಪಂಚಮಸಾಲಿ ಸಮಾವೇಶ ಕೊಟ್ಟಿದೆ. ಪರ್ಯಾಯ ಲಿಂಗಾಯತ ನಾಯಕನನ್ನ ಅವರು ಸದೃಢವಾಗಿ ನಿಲ್ಲಿಸಲು ಪಂಚಮಸಾಲಿ ಸಮುದಾಯ ಪ್ರಬಲವಾಗಿದೆ, ಸಂಖ್ಯೆಯಲ್ಲಿಯೂ ಕೂಡ ಪ್ರಬಲವಾಗಿದೆ ಮತ್ತು ಒಗ್ಗಟ್ಟಿನಿಂದಿದೆ. ಹಾಗಾಗಿ ಮುಂದಿನ ಕರ್ನಾಟಕ ರಾಜಕೀಯ ಭವಿಷ್ಯ ಕುತೂಹಲಕಾರಿಯಾಗಿದೆ. ಸಂಪಾದಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡಿದರೆ ನಮಸ್ಕಾರ. ಮೂಡ್ ಆಫ್ ಕರ್ನಾಟಕ ಭಾನು ಟಿವಿ MRIB ಆನ್ಲೈನ್ ಸಮೀಕ್ಷೆ. ನಿಮ್ಮ ಆಯ್ಕೆಯ ಪಕ್ಷ ಯಾವುದು? ನಿಮ್ಮ ಮೆಚ್ಚಿನ ಮುಖ್ಯಮಂತ್ರಿ ಯಾರು? ನಿಮ್ಮ ಭವಿಷ್ಯದ ಯುವ ಮುಖ್ಯಮಂತ್ರಿ ಯಾರು? ಮೇ ತಿಂಗಳಲ್ಲಿ ಪೂರ್ವಭಾವಿ ಸಮೀಕ್ಷೆಯ ಫಲಿತಾಂಶ.